ನಿನ್ನೆ ನಡೆದ ಭೋಜನಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಚಿವರ ಹತ್ರ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಆಗ್ತಿರುವಂತಹ ಬೆಳವಣಿಗೆಗಳ ಕುರಿತಂತೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸೂಕ್ತವಾಗಿ ಪ್ರತಿಕ್ರಿಯಿಸುವುದಕ್ಕೆ ವಿಫಲರಾದ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ವಿಚಾರಕ್ಕೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಬಹಿರಂಗವಾಗಿ ಶಾಮನೂರು ಶಿವಶಂಕರಪ್ಪನವರು ಲಿಂಗಾಯತ ಅಧಿಕಾರಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಸರ್ಕಾರ ಕಡೆಗಣನೆ ಮಾಡ್ತಿದೆ ಅನ್ನುವಂಥ ಮಾತನ್ನು ಸ್ವಪಕ್ಷದವರಾದ ಹಿರಿಯ ನಾಯಕರಾದ ಶಾಮನೂರು ಶಿವಶಂಕರಪ್ಪನವರು ಬಹಿರಂಗವಾಗಿ ವ್ಯಕ್ತಪಡಿಸ್ತಾರೆ. ಸೊ ಇದೇ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಒಂದಷ್ಟು ಸಮಜಾಯಿಷಿಯನ್ನು ಕೊಡ್ತಾರೆ. ಅಂದರೆ ಸಚಿವತ್ರಯರು ಅಂದಾಗ ಸುಮಾರು 6-7 ಲಿಂಗಾಯತ ನಾಯಕರೇ ಈ ಸಂದರ್ಭದಲ್ಲಿ ಸಚಿವತ್ರಯರಾಗಿರಬೇಕಾದ್ರೆ ಸರಿಯಾದಂತಹ ಪ್ರಾತಿನಿಧ್ಯವನ್ನು ನಾವು ಲಿಂಗಾಯತ ಸಮುದಾಯಕ್ಕೆ ಕೊಟ್ಟಿದ್ದೀವಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡುವುದರಲ್ಲಿ ವಿಫಲರಾದ ಬಗ್ಗೆ ತಮ್ಮ ಅಸಮಾಧಾನ ಅಥವಾ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಇದೆಲ್ಲದರ ಜೊತೆಗೆ 7 ಜನ ಲಿಂಗಾಯತ ಸಚಿವರಿದ್ದರೂ ಕೂಡ ಸೂಕ್ತವಾಗಿ ಉತ್ತರವನ್ನು ಕೊಡೋದಕ್ಕೆ ಯಾಕೆ ಸಾಧ್ಯವಾಗಲಿಲ್ಲ ಅನ್ನುವಂತಹ ಒಂದಷ್ಟು ಬೇಸರವನ್ನು ಈ ಸಂದರ್ಭದಲ್ಲಿ ಹೊರಹಾಕಿದ್ದಾರೆ. ಇದೆಲ್ಲದರ ನಡುವೆ ಶಾಮನೂರು ಶಿವಶಂಕರಪ್ಪನವರು ಹಿರಿಯರು, ಕಾಂಗ್ರೆಸ್ನಲ್ಲಿ ಬಹಳ ಸಕ್ರಿಯರಾಗಿದ್ದವರು, ಹಲವು ಬಾರಿ ಶಾಸಕರಾಗಿದ್ದವರು ಮತ್ತು ಸಿದ್ದರಾಮಯ್ಯ ಅಂದಾಗ ಬೇರೆಯವರಲ್ಲ, ಒಂದು ಫೋನ್ ಮಾಡಿ ಖಂಡಿತವಾಗಿಯೂ ಮಾತಾಡ್ಬೋದಾಗಿತ್ತು. ತಮ್ಮ ಅಸಮಾಧಾನ ಏನಿದೆ ಅಥವಾ ಬೇಸರ ಏನಿದೆ, ಜೊತೆಗೆ ಅವರ ಬೇಡಿಕೆ ಏನಿದೆ, ಅವರ ಆಸೆ ಏನಿದೆ, ಅದನ್ನು ಖಂಡಿತವಾಗಲೂ ಮುಕ್ತವಾಗಿ ನನ್ನ ಹತ್ರ ಚರ್ಚೆ ಮಾಡ್ಬೋದಾಗಿತ್ತು. ಅದನ್ನು ಬಿಟ್ಟು ಬಹಿರಂಗವಾಗಿ ಹೇಳಿಕೆ ಕೊಡೋದ್ರ ಅರ್ಥ ಏನು, ಇದರಿಂದ ಬಹಳ ನೋವಾಗಿದೆ ಅನ್ನುವಂಥ ಮಾತನ್ನು ನಿನ್ನೆ ನಡೆದಂತಹ ಭೋಜನಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ. ಸಮರ್ಥವಾಗಿ ಉತ್ತರ ಕೊಡೋದಕ್ಕಾಗಲಿಲ್ವಲ್ಲ ಅನ್ನುವಂತಹ ಒಂದು ಬೇಸರ ಸಿದ್ದರಾಮಯ್ಯನವರಲ್ಲಿದೆ. ಬಟ್ ಶಾಮನೂರು ಶಿವಶಂಕರಪ್ಪನವರ ಹೇಳಿಕೆಗೆ ಸಂಬಂಧಪಟ್ಟಂತೆ, ಅವರ ಇಚ್ಛೆಗೆ ಸಂಬಂಧಪಟ್ಟಂತೆ ಈಶ್ವರ್ ಖಂಡ್ರೆ ಅವರಿಗೆ ಜವಾಬ್ದಾರಿಯನ್ನು ಸದ್ಯ ವಹಿಸಲಾಗಿದೆ. ಡ್ಯಾಮೇಜ್ ಕಂಟ್ರೋಲ್ ಮಾಡಲೇಬೇಕಾಗಿದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಈ ದಿನಗಳಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಹೋಗೋದಾದರೆ ಪಕ್ಷದ ಒಳಬೇಗುತಿ, ಒಳ ಅಸಮಾಧಾನ ಅಥವಾ ಅವರ ಇಚ್ಛೆಗಳು ಏನೇ ಇದ್ರೂ ಕೂಡ ಪಕ್ಷದ ಒಳಗೆ ಚರ್ಚೆ ಆಗ್ತಾ ಇಲ್ಲ, KPCC ಕಚೇರಿಯಲ್ಲಿ ಚರ್ಚೆ ಆಗ್ತಾ ಇಲ್ಲ, ಬಹಿರಂಗವಾಗಿ ಮಾಧ್ಯಮದ ಎದುರಿಗೆ ಜನಸಾಮಾನ್ಯರ ಎದುರಿಗೆ ಸ್ಟೇಟ್ಮೆಂಟ್ಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಆ ಒಳಬೇಗುದಿ ಅಥವಾ ಶೀತಲ ಸಮರ ಅನ್ನೋದ್ರಿಂದ ಅದು ಹೊರಗಡೆ ವ್ಯಕ್ತವಾಗ್ತಾ ಇದೆ, ಬಹಿರಂಗವಾಗ್ತಾ ಇದೆ. ಹಾಗಾಗಿ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾದಂತಹ ಒಂದು ಅನಿವಾರ್ಯ ಸ್ಥಿತಿ. ಸಿದ್ದರಾಮಯ್ಯನವರು ಈ ಹಿಂದೆ ಚಾಮುಂಡಿ ಬೆಟ್ಟದಲ್ಲಿ ಗೃಹಲಕ್ಷ್ಮಿ ಇನಾಗ್ರೇಷನ್ ಟೈಮ್ನಲ್ಲಿ ಒಂದು ಮಾತನ್ನು ಹೇಳಿದರು, ವಿರೋಧ ಪಕ್ಷದವರು ನಮ್ಮನ್ನು ಎಷ್ಟೇ ಬೇರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಾವು ಹಂತ ಹಂತದಲ್ಲಿ ಒಂದಾಗ್ತಿರ್ತೀವಿ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟರು. ಬಟ್ ಆವತ್ತಿನ ಆ ಸ್ಟೇಟ್ಮೆಂಟ್ಗೂ ಈಗಿನ ಈ ಬೆಳವಣಿಗೆಗಳಿಗೂ ತಾಳ ಮೇಳನೇ ಇಲ್ಲ. ಯಾಕಂತ ಹೇಳಿದ್ರೆ ಆಗಾಗ ಒಬ್ಬರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಅಂದರೆ ತಮ್ಮದೇ ಪಕ್ಷದ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾರೆ. KN ರಾಜಣ್ಣನವರು ಬರ್ತಾರೆ, DCM ಬಗ್ಗೆ ಪ್ರಸ್ತಾಪ ಮಾಡ್ತಾರೆ, VK ಹರಿಪ್ರಸಾದ್ ಬರ್ತಾರೆ, ದಲಿತ CM ಬೇಕು ಅಂತಾರೆ, ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ ಅಂದರೆ ಶಾಮನೂರು ಶಿವಶಂಕರಪ್ಪನವರು, ಶಾಮನೂರು ಶಿವಶಂಕರಪ್ಪನವರು ಅಂದರೆ ಕಾಂಗ್ರೆಸ್ ಅನ್ನುವಂತಹ ವ್ಯಕ್ತಿ ಕೂಡ ಲಿಂಗಾಯತ ನಾಯಕರಿಗೆ ಅಥವಾ ಅಧಿಕಾರಿಗಳಿಗೆ ಒಂದು ಕಡೆಗಣನೆ ಆಗಿದೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಈ ಒಳಬೇಗುದಿ ಕೇವಲ ಒಳಬೇಗುದಿಯಾಗಿ ಉಳ್ಕೊಂಡಿಲ್ಲ, ಹೊರಗಡೆಗೆ ಹಂತ ಹಂತವಾಗಿ ಬರ್ತಾ ಇದೆ, ಇದು ಯಾವುದರ ಸೂಚಕ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇಂಥ ಡ್ಯಾಮೇಜನ್ನು ಆದಷ್ಟು ಬೇಗ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಸರ್ಕಾರ ಮುಂದಾಗ್ತಾ ಇದೆ. ಹಾಗಾಗಿ ತಮ್ಮ ನೋವೇನಿದೆ, ಅಸಮಾಧಾನ ಏನಿದೆ, ಬೇಸರ ಏನಿದೆ, ಅದನ್ನು ನಿನ್ನೆಯ ಭೋಜನಕೂಟದಲ್ಲಿ ವ್ಯಕ್ತಪಡಿಸಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.